ಆಗಿಲ್ಲ ಕೊಡ್ತೆ. ಇನ್ನಿಲ್ಲ ಸರ್. ಕನ್ನಡದ ಕಲಿಕಾರ್ಥಿಗಳೇ, ಇದುವರೆಗೆ ಗುರುವಾರದ ತರಗತಿಗಳನ್ನು ಡಾಕ್ಟರ್ ಟಿ ವಿ ನಾರಾಯಣ ಅವರು ನಡೆಸಿಕೊಡ್ತಾ ಇದ್ರು. ಅವರ ತರಗತಿಗಳು ಮುಕ್ತಾಯವಾದದ್ದರಿಂದ ಪಂಪನ ಪಂಪ ಭಾರತದ ಶಿಶುಪಾಲ ವಧೆ ಪ್ರಸಂಗವನ್ನು ಡಾಕ್ಟರ್ ಆರ್ ಲಕ್ಷ್ಮೀನಾರಾಯಣ ಅವರು ಇವತ್ತಿನಿಂದ ನಡೆಸಿಕೊಡ್ತಾ ಇದ್ದೀರಾ. ನೀವು ಈ ತರಗತಿಗಳಲ್ಲಿ ಭಾಗವಹಿಸಿ ತಮ್ಮ ಹಳಗನ್ನಡದ ಜ್ಞಾನವನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಈ ಮೂಲಕ ಮನವಿ ಮಾಡಿಕೊಳ್ತೀವಿ. ಡಾಕ್ಟರ್ ಆರ್ ಲಕ್ಷ್ಮೀನಾರಾಯಣ ಅವರನ್ನ ಈ ತರಗತಿ ನಡೆಸಿಕೊಡೋದಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶುರು ಮಾಡ್ಬೋದಲ್ಲ ಸ್ನೇಹಿತರೆ. ಈಗಾಗಲೇ ಪಂಪನ ಆದಿಪುರಾಣದ ಭಾಗವನ್ನ ಡಾಕ್ಟರ್ ಪಿ ವಿ ನಾರಾಯಣ ಅವರು ನಿಮಗೆ ಕಲಿಸಿದ್ದಾರೆ. ಆಗ ಪಂಪನ ವಿಷಯವನ್ನು ನಿಮಗೆ ಸಾಕಷ್ಟು ಹೇಳಿರ್ತಾರೆ. ಆದಿಪುರಾಣ ಶುರುವಾದದ್ರಿಂದ ಈಗ ಪಂಪನ ಇನ್ನೊಂದು ಕಾವ್ಯವಾದಂಥ ವಿಕ್ರಮಾರ್ಜುನ ವಿಜಯದಿಂದ ಆರಿಸಿರ್ತಕ್ಕಂಥ ಭಾಗವನ್ನು ಕೂಡ ಅದಕ್ಕೆ ಸೇರಿದ ಹಾಗೇನೆ ಮುಗಿಸೋದು ಒಳ್ಳೆಯದು ಅಂತೇಳಿ ಯೋಚನೆ ಮಾಡಿ ನಾನಿದನ್ನು ಪ್ರಾರಂಭ ಮಾಡೋಣ ಅಂತ ಬಂದೆ. ಪಂಪನ ವ್ಯಕ್ತಿ ವಿಚಾರಗಳ ಬಗ್ಗೆ ನಿಮಗೆ ಸಾಕಷ್ಟು ಪಿ ವಿ ನಾರಾಯಣ ಅವರು ಹೇಳಿರ್ತಾರೆ. ಮತ್ತೆ ಅದನ್ನು ನಾನು ಪುನರಾವರ್ತನೆ ಮಾಡಲಿಕ್ಕೆ ಹೋಗೋದಿಲ್ಲ. ಪಂಪನ ವಿಕ್ರಮಾರ್ಜುನ ವಿಜಯದ ಒಂದು ರಚನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಹೇಳಿ ಇವತ್ತು ಮುಖ್ಯವಾಗಿ ಒಟ್ಟಾರೆ ಅವನ ವಿಕ್ರಮಾರ್ಜುನ ವಿಜಯದ ಸ್ವರೂಪ ಮತ್ತು ಅದು ವಸ್ತು ನಿರ್ವಹಣೆ ಹೇಗೆ ಮಾಡಿದೆ ಅನ್ನೋದನ್ನು ಹೇಳಿ ಆ ನಂತರ ನಮಗೆ ಇಟ್ಟಿರ್ತಕ್ಕಂಥ ಭಾಗಕ್ಕೆ ನಾನು ಬರ್ತೇನೆ. ಯಾಕೆಂದ್ರೆ ಶಿಶುಪಾಲವಾದ ಪ್ರಸಂಗ ಬಹಳ ಚಿಕ್ಕದಾಗಿರ್ತಕ್ಕಂಥದ್ದು, ಮುಂದಿನ ಪಿರಿಯಡ್ಗಳಲ್ಲಿ ಅದನ್ನು ಮಾಡ್ತಾನೆ. ಅದನ್ನು ಹೇಗೆ ಕುಮಾರವ್ಯಾಸ ಇನ್ನೊಬ್ಬ ಮಹಾಕವಿ ಅದನ್ನು ಹೇಗೆ ನಿರ್ವಹಿಸೇನೆ ಸ್ವಲ್ಪ ಸುಮ್ಮನೆ ಹೋಲಿಕೆಗೋಸ್ಕರ ನಾನು ಹೇಳ್ತೀನಿ. ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಪಂಪ ಆದಿಕವಿ ಅಗ್ರಕವಿ ಅಂತ ಹೆಸರುವಾಸಿಯಾದವನು. ಅವನು ಎಷ್ಟರ ಮಟ್ಟಿಗೆ ಹೆಸರುವಾಸಿ ಅಂತಂದರೆ ಮುಂದೆ ಬಂದಂಥ ಎಲ್ಲ ಕವಿಗಳು ಕೂಡ ಕನ್ನಡದಲ್ಲಿ ಯಾರೇ ಕಾವ್ಯ ಬರೀಳಿ ಅವರು ಪಂಪನ ಪಾದಕ್ಕೆ ಒಂದು ಹೂ ಹಾಕಿ ಮುಂದಕ್ಕೆ ಹೋಗ್ತಾರೆ. ನಾಗರಾಜ ಅನ್ನೋ ಕವಿ ಅವನೇನು ಅಂತ ಮುಖ್ಯನಾದ ಕವಿ ಅಲ್ವೇ ಅಲ್ಲ, ಅವನ ಹೆಸರನ್ನು ಬಹುಶಃ ಎಲ್ಲ ಮರೆತು ಬಿಟ್ಟಿರ್ತಿದ್ರು. ಆದರೆ ಅವನು ಹುಡ್ಕೊಂಡಿರೋದು ಈಗಲೂ ಕೂಡ ಪಂಪನಿಗೆ ಅವನು ಬಳಸಿದಂಥ ಒಂದು ವಿಶೇಷಣ, ಪಸರಿಪ ಕನ್ನಡ ಕೊಡೆಯ ನೋರ್ವನೆ ಸತ್ಕವಿ ಪಂಪನ ಆವಗಂ ಅನ್ನುವ ಒಂದು ಮಾತನ್ನು ಅವನು ಹೇಳಿದ್ದು. ಅದು ಶಾಶ್ವತವಾಗಿ ಉಳಿದಾಯಿತು. ಹಂಪಿ ವಿಶ್ವವಿದ್ಯಾಲಯವರು ಪಸರಿಪ ಕನ್ನಡ ಅಂತಲೇ ಒಂದು ದೊಡ್ಡ ಪುಸ್ತಕವನ್ನು ಕೂಡ ತಂದರು. ಹಾಗೆ ಮಧುರ ಕವಿ ಅಂತ ಹೇಳಿ ಇನ್ನೊಬ್ಬ ಕವಿ ಬರ್ತಾನೆ, ಮಧುರನಾಥ ಪುರಾಣ ಅಂತ ಬರ್ತಾರೆ. ಅವನು ಅಂತೆ ಅಂಥ ಮುಖ್ಯನಾದ ಕವಿಯಲ್ಲ, ಆದರೆ ಅವನು ಎಷ್ಟು ಮಟ್ಟಿಗೆ ಪಂಪನ ಬಗ್ಗೆ ಹೇಳ್ತಾನೆ ಅಂದರೆ ಆದಿ ಕವಿ ಪಂಪ ಅಂದ ಮಾತನ್ನು ಅವನೇ ಮೊದಲು ಹೇಳ್ದವನು. ಪಂಪನಿಗಿಂತ ಹಿಂದೆ ಕವಿಗಳಿದ್ರು, ಮಹಾಭಾರತದ ಪ್ರಸಂಗಗಳೇ ಇದ್ವು, ಮಹಾಭಾರತದ ವಸ್ತುವನ್ನೇ ಮಹಾಭಾರತ ಕಥೆಯನ್ನೇ ವಸ್ತುವನ್ನಾಗಿ ಮಾಡಿಕೊಂಡಂಥ ಕಾವ್ಯಗಳಿದ್ವು. ಅದಕ್ಕೆ ನಾಗವರ್ಮನ ಕಾವ್ಯ ಆಗೋಕಂದ್ರೆ ನಮಗೆ ಬೇಕಾದಷ್ಟು ಉದಾಹರಣೆಗಳು ಸಿಕ್ಕುತ್ತೆ. ಆದರೆ ಆ ಇಡೀ ಕಾವ್ಯಗಳು ನಮಗೆ ಸಿಕ್ಕಿಲ್ಲ. ಅದೆಲ್ಲ ಇದ್ರೂ ಕೂಡ ಆದಿಕವಿ ಅಂತ ಮೊದಲು ಕರೆದಂಥವನು ಮಧುರ ಕವಿ. ಅವನು ಹೇಳ್ತಾನೆ, ಆದಿಕವಿ ಪಂಪನೆಂದು ಅನುವಾದಿಸಿ ವಾದಿಸಿ ವಿಲೋಮದೆ ಓದೆ ಪಂಪನೆಂದೇ ಆದುದು. ಪಂಪ ಅನ್ನೋ ಹೆಸರನ್ನ ಈ ಕಡೆಯಿಂದ ಓದಿರು ಪಂಪನೆ, ಆ ಕಡೆಯಿಂದ ಓದಿರು ಪಂಪನೆ. ಹಾಗಾಗಿ ಅವನ ಸ್ಥಾನ ಯಾವತ್ತೂ ಕೂಡ ಒಂದು ರೀತಿ ನಿಶ್ಚಿತವಾಗಿ ಉಳಿದೋಯ್ತು. ಯಾರು ಕೂಡ ಕದರ್ಸಕ್ಕಾದಷ್ಟು ಮಟ್ಟಿಗೆ ಪಂಪನ ಸ್ಥಾನ ಉಳಿದೋಯ್ತು. ಪಂಪ ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ, ಕನ್ನಡದಲ್ಲಿ, ತೆಲುಗಿನಲ್ಲಿ, ಈ ಎಲ್ಲ ಭಾಷೆಗಳಲ್ಲಿ ಬಹಳ ದೊಡ್ಡ ಪಂಡಿತನಾಗಿದ್ದ. ಸಂಸ್ಕೃತದ ಕಾವ್ಯ ಪರಂಪರೆಯನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದ.
ಕಾಳಿದಾಸ ಭಾರವಿ ಭಾಸ ಈ ಮೊದಲಾದಂಥ ಕವಿಗಳನ್ನ ಬಾಣ ಈ ಎಲ್ಲ ಕವಿಗಳನ್ನು ಕೂಡ ಚೆನ್ನಾಗಿ ಓದ್ಕೊಂಡಿದ್ದ ಮತ್ತು ಪ್ರಾಕೃತದ ತೀರ್ಥಂಕರ ಪುರಾಣ ಪ್ರಾಕೃತದ ಹಿನ್ನೆಲೆ ಜೈನ ಧರ್ಮದ ಹಿನ್ನೆಲೆ ಎಲ್ಲ ಚೆನ್ನಾಗಿ ಗೊತ್ತಿತ್ತು ಮತ್ತು ಕನ್ನಡ ಕಾವ್ಯವಂತೂ ಸರಿಯೇ ಸರಿ ಮತ್ತೆ ಪಂಪ ಬರೋಷ್ಟೊತ್ತಿಗೆ ಸುಮಾರು ವರ್ಷಗಳಾಗಿತ್ತು ಕನ್ನಡ ಕಾವ್ಯ ರಚನೆ ಪ್ರಾರಂಭವಾಗಿ ಸುಮಾರು ವರ್ಷ ಆಗಿತ್ತು ನೂರಿಂದ ನೂರು ವರ್ಷಗಳಿಗಿಂತಲೂ ಹೆಚ್ಚಾಗಿ ಯಾಕೆಂದರೆ ಒಂಬತ್ತನೇ ಶತಮಾನದ ಕವಿರಾಜ ಮಾರ್ಗವೇ ನಮಗಿದೆ ಪಂಪನಿಗಿಂತ ಹಿಂದಿನ ಗ್ರಂಥ ಆದಿ ನಮಗೆ ಸಿಕ್ಕಿರುವಂಥ ಆದಿ ಗ್ರಂಥ ಅದರಲ್ಲಿ ಅವನು ಹೇಳುವಂಥ ಕವಿಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ ಪಂಪನ ಕಾಲಕ್ಕಾಗಲೇ ಸುಮಾರು ನೂರಾರು ವರ್ಷಗಳು ಕಳೆದಿತ್ತು ಹಾಗಾಗಿ ಪಂಪ ಬರೋಷ್ಟೊತ್ತಿಗೆ ಕನ್ನಡವು ಕೂಡ ಚೆನ್ನಾಗಿ ಕಾವ್ಯ ಬರೆಯೋದಕ್ಕೆ ಸಜ್ಜುಗೊಂಡಿತ್ತು ಹೀಗಾಗಿ ಪಂಪ ಯಾವ ಕಡೆಯಿಂದ ಮಿಡಿದರೂ ಕೂಡ ಶ್ರುತಿ ಕೊಡುವ ವೀಣೆಯ ಹಾಗೆ ಕನ್ನಡ ಭಾಷೆ ಕೂಡ ಅವನಿಗೆ ಸಿದ್ಧವಾಗಿತ್ತು ಜೀವನಾನುಭವ ಚೆನ್ನಾಗಿತ್ತು ಕಾವ್ಯ ರಚನೆಯಲ್ಲಿ ಪಳಗಿದ್ದ ಇದೆಲ್ಲವನ್ನು ಕೂಡ ಬಳಸಿಕೊಂಡು ಅವನು ಎರಡು ಕಾವ್ಯಗಳನ್ನು ಬರೆದ ನಿಮಗೆ ಅದು ಗೊತ್ತಿದೆ ಬೆಳಗುವೆನಿಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಮ ಹಾಗೆ ಅಂತೇಳಿ ಅವನು ಮೊದಲೇ ಹೇಳಿದ ಸಮಸ್ತ ಭಾರತಕ್ಕೆ ಸಮಸ್ತ ಭಾರತ ಮತ್ತು ಆದಿಪುರಾಣ ಇವೆರಡನ್ನು ಕೂಡ ಬರೆದ ಅವನು ಕೊಟ್ಟ ಹೆಸರು ನಮಗೆ ಗೊತ್ತಿದೆ ವಿಕ್ರಮಾರ್ಜುನ ವಿಜಯ ಅಂತ ಪಂಪ ಭಾರತ ಅಂಥೇಳಿ ಓದುಗರು ನಾವು ನಮ್ಮ ಸೌಕರ್ಯಕ್ಕೆ ಕರ್ಕೊಂಡು ಪಂಪ ಬರೆದಿರೋ ಭಾರತ ಅನ್ನೋ ಕಾರಣಕ್ಕೆ ಇದರ ಬಗ್ಗೆನೂ ಕೂಡ ಒಂದು ಇದು ಸಂಶಯ ಇದೆ ಸಂದೇಹ ಇದೆ ಏನಂದ್ರೆ ಸಮಸ್ತ ಭಾರತ ಅಂತ ಯಾತಕ್ಕೆ ಕರೆದ ಅಂದರೆ ಒಂದು ಸಮಗ್ರ ಭಾರತ ಭಾರತದ ಸಮಗ್ರ ಕಥೆಯನ್ನು ಹೇಳ್ತಕ್ಕಂಥದ್ದು ಧರ್ಮರಾಯ ವ್ಯಾಸ ಮಹಾಭಾರತದಲ್ಲಿ ಧರ್ಮರಾಯನ ಪಟ್ಟಾಭಿಷೇಕ ಆಗೋವರೆಗಿನ ಕಥೆ ಮುಖ್ಯವಾದ ಕಥೆ ಅಲ್ಲಿಂದ ಮುಂದಕ್ಕೂ ಕೂಡ ಪರ್ವಗಳು ಸ್ತ್ರೀ ಪರ್ವ ವನಪರ್ವ ಇವೆಲ್ಲನೂ ಕೂಡ ಇದೆ ಆದರೆ ಬಹಳ ಮುಖ್ಯವಾದಂತಹ ಕಥೆ ಏನಿದೆ ಅದು ಧರ್ಮರಾಯನ ಪಟ್ಟಾಭಿಷೇಕ ಆಗೋವರೆಗಿನ ಕಥೆ ಅದನ್ನ ಕನ್ನಡಿಗರು ಹೆಚ್ಚಾಗಿ ಸಮಗ್ರ ಸಮಸ್ತ ಭಾರತ ಅಂತ ತಿಳ್ಕೊಂಡಿದ್ರು ಯಾಕೆಂದ್ರೆ ಮುಂದೆ ಬಂದಂಥ ಕುಮಾರವ್ಯಾಸನು ಕೂಡ ಅವನು ಕೌರವ ಪಾಂಡವರ ಜನನದಿಂದ ಶುರು ಮಾಡಿ ಅವನು ಧರ್ಮರಾಯನ ಪಟ್ಟಾಭಿಷೇಕದವರೆಗೂ ನಿಲ್ಲಿಸ್ತಾನೆ ಹಾಗೆ ಪಂಪನು ಕೂಡ ಅವನು ಅಲ್ಲಿವರೆಗೆ ತನ್ನ ಧರ್ಮರಾಯನ ಪಟ್ಟಾಭಿಷೇಕ ಆಗೋದಿಲ್ಲ ತನ್ನ ಕಥಾನಾಯಕ ಅರ್ಜುನಿಗೆ ಪಟ್ಟಾಭಿಷೇಕ ಆಗೋವರೆಗೆ ಅವನ ಕಾವ್ಯವನ್ನು ಅವನು ಅಲ್ಲಿವರೆಗೆ ಇಟ್ಕೊಂಡಿದ್ದಾನೆ ಅವನು ತಾನು ಯಾವ್ಯಾವುದು ಭಾಗವನ್ನು ಬರೆದಿದ್ದೀನಿ ಅಂತ ಕೂಡ ಅದನ್ನು ಸ್ಪಷ್ಟವಾಗಿ ಹೇಳ್ತಾನೆ ತನ್ನ ವಿಷಯ ತನ್ನ ಕಾವ್ಯದ ವಿಷಯ ಇದೆಲ್ಲವನ್ನು ಕೂಡ ಅವನು ಬಹಳ ವಿವರವಾಗಿ ಆದಿಪುರಾಣದ ಅಲ್ಲಿ ಮತ್ತು ವಿಕ್ರಮಾರ್ಜುನ ಆದಿಪುರಾಣದ ಪ್ರಾರಂಭದಲ್ಲಿ ಮತ್ತು ವಿಕ್ರಮಾರ್ಜುನ ವಿಜಯದ ಕೊನೆಯಲ್ಲಿ ಅವನು ತನ್ನ ಬಗ್ಗೆ ಬೇಕಾದ ಹಾಗೆ ಹೇಳ್ಕೊಂಡಿದ್ದಾನೆ ಸೊ ಅದರ ಪ್ರಕಾರ ನಮಗೆ ಅವನು ಬಹಳ ನಾವು ಗಮನಿಸಬೇಕಾದ್ದು ಅಂತಂದ್ರೆ ನಿಮ್ಗಾಗಲೇ ಗೊತ್ತಿದೆ ಪಂಪ ಅವನು ಹುಟ್ಟಿನಿಂದ ಜೈನ ಯಾಕೆಂದ್ರೆ ಅವ್ರ ತಂದೆ ಅವನು ವೈದಿಕನಾಗಿದ್ದವನು ಜೈನನಾಗಿ ಪರಿವರ್ತನೆ ಹೊಂದಿದ ಹಾಗಾಗಿ ಪಂಪ ಹುಟ್ಟಿದಾಗ ಅವನು ಜೈನನಾಗಿದ್ದ ಆದರೂ ಕೂಡ ಜೈನನಾಗಿ ಬಹಳ ದಿವಸ ಆಗಿರಲಿಲ್ಲ ಅವರ ತಂದೆ ಆದ್ದರಿಂದ ಪಂಪನಿಗೆ ಎರಡೂ ಧರ್ಮಗಳ ಸಾರ ಸಂಸ್ಕಾರ ಸಿಕ್ಕಿತ್ತು ಪಂಪನ ವ್ಯಕ್ತಿತ್ವದಲ್ಲೇ ಒಂದು ಸಮನ್ವಯ ಮನೋಭಾವ ಸಮನ್ವಯ ಒಂದು ಇದು ಅವನಲ್ಲಿ ಇದ್ದ ವ್ಯಕ್ತಿತ್ವ ಇತ್ತು ಅವನು ಯಾಕೆಂದರೆ ಅವನು ಒಂದು ಕಡೆ ಹರಿಕೇಶ್ವರಿ ಆಸ್ಥಾನದಲ್ಲಿ ಕವಿಯಾಗಿದ್ದ ಜೊತೆಗೆ ಕಲಿಯೂ ಆಗಿದ್ದ ದಂಡನಾಯಕನೂ ಆಗಿದ್ದ ವೈದಿಕ ಮತ್ತು ಜೈನ ಧರ್ಮಗಳ ಸಾರ ಸರ್ವಸ್ವ ಅವನಲ್ಲಿ ಸೇರಿಕೊಂಡಿತ್ತು ಇವೆರಡು ಅಲ್ಲದೇ ಅವನಲ್ಲಿ ಒಂದು ರೀತಿಯ ನಿರಂಕುಶ ಪ್ರಭುತ್ವ ಒಬ್ಬ ರಾಜನ ಆಸ್ಥಾನದಲ್ಲಿ ಕವಿಯಾಗಿದ್ದರೂ ಕೂಡ ಅವನ ಮನಸ್ಸು ರಾಜನಿಗೆ ಅದು ಏನು ತೆತ್ತುಕೊಂಡಂಥ ಮನಸ್ಸಲ್ಲ ಅದು ಅದು ಒಂದು ರೀತಿಯಲ್ಲಿ ಸ್ವತಂತ್ರ ಮನೋಭಾವದ ಕವಿ ಅವನು ಅವನ ಆದಿಪುರಾಣದಲ್ಲೇ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಕವಿತೆಯಿಂದ ಆಸೆಗೆಯುವ ಫಲಮಾವುದು ಪೂಜೆ ನೆಗಳತೆ ಲಾಭ ಎಂಬಿವು ಜಿನೇಂದ್ರ ಜಿನೇಂದ್ರ ಗುಣಸ್ತುತಿಯಿಂದ ತಾಮೆ ಸಾರವೇ ಬೆರರಿಯುವುದೇಂ ಬೆರರ ಮಾಡುವುದೇಂ ಬೆರರಿಂದಪ್ಪುದೇಂ ಅಂಥೇಳಿ ಬೇರೆಯವ್ರು ಏನು ಕೊಡ್ತಾರೆ ಬೇರೆಯವ್ರು ಏನು ಮಾಡ್ತಾರೆ ಬೇರೆಯವ್ರದ್ದು ಏನಾಗುತ್ತೆ ಹಾಗೆ ಅಂತ ಹೇಳುವಷ್ಟು ಸ್ವತಂತ್ರ ಮನೋಭಾವ ಅವನಿಗಿತ್ತು ಅಂಥವನು ಹರಿಕೇಸರಿ ಆಸ್ಥಾನಕ್ಕೆ ಬಂದಾಗ ಅಥವಾ ಹರಿಕೇಸರಿ ಆಸ್ಥಾನದಲ್ಲಿದ್ದಾರೆ ಅದನ್ನು ಬರೆದಿರ್ಬೋದೇ ಅನ್ನೋದು ನಮಗೆ ಇನ್ನೂ ಸ್ವಲ್ಪ ಅನುಮಾನ ಇದೆ ಅಲ್ಲಿ ಹರಿಕೇಸರಿಯನ್ನ ಕಥಾನಾಯಕನ ಮಾಡ್ಕೊಂಡಲ್ಲ ಅವನು ಕಥಾನಾಯಕನ ಮಾಡ್ಕೊಂಡು ಮಹಾಭಾರತ ಬರೆದಲ್ಲ ಯಾಕೆ ಬರದೆ ಅಂತಂದ್ರೆ ಅದಕ್ಕೂ ಕಾರಣ ಅವನು ಹೇಳ್ತಾನೆ ಅವನು ಹರಿಕೇಸರಿ ಅವನು ಬಹಳ ಬೇರೆ ರಾಜರಿಗೆ ಹೋಲಿಸಿದ್ರೆ ತುಂಬಾ ಉದಾತ್ತ ಮನೋಭಾವದ ಕವಿ
ಹಾಗೆ ಅಂತ ಹೇಳಿ ಅವನ ಕಾವ್ಯದಿಂದ ಗೊತ್ತಾಗುತ್ತೆ. ಹರಿಕೇಸರಿಯ ಸ್ನೇಹಕ್ಕೆ ಮನಸೋತಿದ್ನೆ ಹೊರತು ಬೇರೆ ಇದಕ್ಕಲ್ಲ. ಹರಿಕೇಸರಿ ಮತ್ತು ಪಂಪನಿಗೆ, ಪಂಪನಿಗೂ ಮತ್ತು ಹರಿಕೇಸರಿಗೂ ಇರಬಹುದಾದಂಥ ಸಂಬಂಧ, ಗೆಳೆತನ ಸಂಬಂಧ ಯಾವ ರೀತಿ ಇದು ಅಂತಂದ್ರೆ, ನಮ್ಗೆ ಅಂದ್ರೆ ಒಂದು ಸ್ವಲ್ಪ ಎಳೆ ಕರ್ಣ ದುರ್ಯೋಧನರ ಸ್ನೇಹದ ಸಂಬಂಧದ ಹಾಗೆ ಕಂಡುಬರುತ್ತೆ. ದುರ್ಯೋಧನ ಮೊದಲು ಕರ್ಣನನ್ನ ಶಸ್ತ್ರವಿಭ್ಯಾಸ ವಿದ್ಯಾಭ್ಯಾಸದ ಕಾಲದಲ್ಲಿ ಅವನು ಪರಿಚಯ ಆದಾಗ ಆ ಕರ್ಣನಿಗೆ ಅವನ ಹೀರುಕುಲದಲ್ಲಿ ಹುಟ್ಟಿದವನು ಅನ್ನೋ ಕಾರಣಕ್ಕೆ ಅವನಿಗೆ ಅಲ್ಲಿ ಪಾಂಡವರು ಕೌರವ್ರ ಜೊತೆ ಕೌರವ್ರ ಜೊತೆಯಲ್ಲಿ ಅವರು ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದ್ದಾಗ ರಾಜಕುಮಾರರಿ ಮಾತ್ರ ಅಂತ ಹೇಳಿದಾಗ ಅವನು ತಕ್ಷಣವೇ ಅಂಗರಾಜ್ಯಾಭಿಷೇಕ ಮಾಡಿ ಅವನು ಇದು ಸ್ಪರ್ಧೆ ಮಾಡೋದಕ್ಕೆ ತನ್ನ ಅಸ್ತ್ರವಿದ್ಯಾ ಕೌಶಲವನ್ನು ತೋರಿಸ್ಕೊಡೋದಕ್ಕೆ ಅವಕಾಶ ಮಾಡ್ಕೊಡ್ತಾನೆ ಅಲ್ಲಿ ದುರ್ಯೋಧನ. ಆಗ ಅದೆಲ್ಲ ಮುಗಿದ ಮೇಲೆ ಕೊನೆಗೆ ಹೇಳ್ತಾನೆ, ಒಡಮಡುವರ್ ಜಿ ಎಂ ವರ್ ಕುಡು ದಯಗೈ ಏಂ ಪ್ರಸಾದಂ ಎಂಬಿವು ಪೆರರೋಳ್ ನಡೆಗೆ ಎನ್ನ ನಿನ್ನ ಎಡೆಯೋಳ್ ನಡೆಯಲು ಬೇಡ ಎನಗೆ ಕೆಳೆಯನ ಇರಾದೆ ಅಂತ ಹೇಳ್ತಾರೆ. ಬೇರೆಯವರೆಲ್ಲ ಏನು ಜಿ ಜಿಯಾ ಸ್ವಾಮಿ ಅಂಥೇಳಿ ಕೇಳ್ಕೊಳ್ತಾರೆ, ಸ್ವಾಮಿ ಅಂತೇಳಿ ಅವ್ರು ಕಡಾಕ್ತಾರೆ. ನಾನು ನೀನು ಆ ಥರ ಅಲ್ಲ, ನಾನು ನೀನು ಸ್ನೇಹಿತರು ಕೆಳೆಯ ಅಂತ ಹೇಳ್ತಾರೆ. ಹೆಚ್ಚು ಕಡಿಮೆ ಇದೇ ಥರದ ಒಂದು ಇದು ಅವನಲ್ಲಿ ಪಂಪನಿಗೂ ಹರಿಕೇಸರಿಗೆ ಇದ್ದಿರಬಹುದು. ಸೊ ಹೀಗಾಗಿ ಅವನು ಹರಿಕೇಸರಿಯನ್ನ ಅರ್ಜುನನ ಅವನು ಹೇಳೋದು ನೋಡಿ ನಮ್ಗೆ ಆಶ್ಚರ್ಯ ಅಂತ ಏನನ್ಸುತ್ತೆ ಅಂದ್ರೆ, ಪಂಪ ಜೈನನಾದರೂ ಕೂಡ ವೈದಿಕ ಧರ್ಮದ ಬಗ್ಗೆ ಅವನಿಗೆ ವಿರೋಧ ಏನೋ ಇರಲಿಲ್ಲ, ವೈದಿಕ ಧರ್ಮದ ಬಗ್ಗೆ ಅವನಿಗೆ ಒಂದು ಆಧಾರವೇ ಇತ್ತು ಅನ್ನೋದಕ್ಕೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ ಹೇಗೆ ಅಂದ್ರೆ, ಅವನು ಆರಿಸಿಕೊಂಡಂತ ಕಥಾವಸ್ತು ವಿಕ್ರಮಾರ್ಜುನ ವಿಜಯದ ಕಥಾವಸ್ತು ಅದು ವ್ಯಾಸ ಮುನಿ ಪ್ರಣೂತ ಕೃತಿಯಂ ಸಲೆ ಪೇಂಡು ಸತ್ಕವಿ ವ್ಯಾಸನೇ ನಾಯ್ದ ಅಂತ ಹೇಳ್ತಾನೆ ಕೊನೆಯಲ್ಲಿ ವಿಕ್ರಮಾರ್ಜುನ ವಿಜಯ ಕೊನೆಯಲ್ಲಿ ಹೇಳ್ತಾನೆ. ಮತ್ತು ಪ್ರಾರಂಭದಲ್ಲಿ ನಿಮಗೆ ಗೊತ್ತಿದೆ ಅವನು ಹೇಳ್ತಕ್ಕಂಥದ್ದು ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ತೆಯ ನೀಸುವೆನ್ ಕವಿ ವ್ಯಾಸನೆನ್ನೆಂಬ ಗರ್ವ ಮೆನಗಿಲ್ಲ ಅಂತ ಹೇಳ್ತಾರೆ. ಜೈನರಲ್ಲೂ ಒಂದು ಭಾರತ ಇದೆ, ಅದು ಹರಿವಂಶ ಕುರುವಂಶಗಳ ಕತೆ, ಅದು ನೇಮಿನಾಥ ಪುರಾಣದಲ್ಲಿ ಅದು ಬರುತ್ತೆ. ಆದರೆ ಅದರಲ್ಲಿ ಏನೂ ಸ್ವಾರಸ್ಯ ಇಲ್ಲ, ಅದನ್ನು ಬಿಟ್ಟ ಅವನು ನಿಜವಾಗೂ ಕೂಡ ಅವನು ಸ್ವಾರಸ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ವ್ಯಾಸಕೃತ ಮಹಾಭಾರತವೇ ಅತ್ಯಂತ ಸ್ವಾರಸ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ಅವನು ಅದನ್ನ ಆರಿಸ್ಕೊಂಡ. ವೈದಿಕ ಪರಂಪರೆಯ ಭಾರತವನ್ನು ಆರಿಸ್ಕೊಂಡು ಅದನ್ನೇ ಅದಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಅವನು ಬರ್ಕೊಂಡು ಹೋದ. ಹಾಗಾಗಿ ಅವನು ವ್ಯಾಸರಿಗೂ ಕೂಡ ಅಷ್ಟೇ ಗೌರವವನ್ನು ಸರಿಸ್ತಾನೆ. ವ್ಯಾಸ ಮುನಿ ಪ್ರಣೂತ ಕೃತಿ ಅಂತ ಕೊನೆಯಲ್ಲಿ ಹೇಳ್ತಾನೆ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ತಿ ಅಂತ ಹೇಳಿ ಮೊದಲು ಹೇಳ್ತಾನೆ. ಕವಿ ವ್ಯಾಸನೆನ್ನೆಂಬ ಗರ್ವ ಮೆನಗಿಲ್ಲ ಅಂತ ಕೆಲವರು ಪಂಡಿತರು ಹೇಳೋದು, ಕವಿ ವ್ಯಾಸ ಅಂತ ಒಬ್ಬ ಕನ್ನಡದಲ್ಲಿ ಇದ್ದ ಕವಿ, ಅದಕ್ಕೋಸ್ಕರ ಇವನು ಮುನಿ ವ್ಯಾಸನಿಗೂ ಕವಿ ವ್ಯಾಸನಿಗೂ ಡಿಫರೆನ್ಷಿಯೇಟ್ ಮಾಡ್ತಾನೆ ಅಂತ ಕೂಡ ಆರ್ ನರಸಿಂಹಾಚಾರ್ಯರು ಮೊದಲು ಅದನ್ನು ಹೇಳಿದ್ರು. ಆದರೆ ಅದಕ್ಕೆ ಹೆಚ್ಚು ಒಂದು ಒತ್ತು ಸಿಗಲಿಲ್ಲ, ಯಾಕೆಂದ್ರೆ ವಿಕ್ರಮಾರ್ಜುನ ವಿಜಯಲ್ಲೂ ಕೊನೆಯಲ್ಲೂ ಕೂಡ ಅವನು ವ್ಯಾಸ ಮುನಿ ಪ್ರಣೋತ ಕೃತಿ ಎಂಬ ಸಲ ಹೇಳಿದ್ರು ಸತ್ಕವಿ ವ್ಯಾಸನಿನ್ ನಾಯ್ದ ಅಲ್ಲೂ ಕೂಡ ಸತ್ಕವಿ ಅಂತ ಹೇಳ್ತಾರೆ. ಎರಡು ಸಾರಿ ಹೀಗೆ ಹೇಳ್ಬೇಕಾದ್ರೆ ಪಂಪನಂತ ದೊಡ್ಡ ಕವಿ ಅವನು ಮುನಿವ್ಯಾಸನಿಗೂ ಕವಿ ವ್ಯಾಸನಿಗೂ ಡಿಫರೆನ್ಷಿಯೇಟ್ ಮಾಡ್ತಾನೆ. ಕೇವಲ ಪ್ರಾಸಕ್ಕೋಸ್ಕರ ಅವನು ಆದಿ ಆ ವಕಾರದ ಪ್ರಾಸಕ್ಕೋಸ್ಕರ ಅವನು ಆತ ಮಾಡುವಂತ ಕವಿ ಅಲ್ಲ ಅವನು ಹಾಗೆ ಅನ್ನೋದನ್ನು ಕೂಡ ಹೇಳ್ತಾರೆ. ಏನೇ ಅವನೇನಂತಂದ್ರೆ ಈ ವಿಕ್ರಮಾರ್ಜುನ ವಿಜಯವನ್ನು ಆರಿಸ್ಕೊಂಡು ಅವನು ಅದರಲ್ಲಿ ಈ ತನ್ನ ಕಥಾನಾಯಕನ ಆದಂತ ಅರ್ಜುನನ ಜೊತೆಯಲ್ಲಿ ಹೋಲಿಕೆ ಆಗೋದಕ್ಕೆ ಸರಿಯಾಗಿ ಸಾಮರ್ಥ್ಯ ಇರ್ತಕ್ಕಂಥವನು ಅಂತಂದ್ರೆ ಅದು ಹರಿಕೇಸರಿ ಹಾಗೆ ಅಂತ ತಿಳ್ಕೊಂಡು ಹರಿಕೇಸರಿಯನ್ನ ಇದ್ರ ಜೊತೆಯಲ್ಲಿ ಅರ್ಜುನ ಜೊತೆ ಸಮಸ್ತೀಕರಿಸಿ ಅವನು ಕಾವ್ಯವನ್ನು ಬರೆದ ಹಾಗೆ ಅಂತ ಹೇಳಿ, ತಗುಳ್ಚಿ ಪೋಲಿ ಕೂಡ ಎನಗಳ್ತಿ ಆದು ಗುಣಾರ್ಣವ ಭೂಭುಜನಂ ಕಿರೀಟಿಯೋಳ್ ಕಿರೀಟಿ ಅರ್ಜುನ ಅರ್ಜುನ ಜೊತೆಯಲ್ಲಿ ಈ ಗುಣಾರ್ಣವ ಅಂತಕ್ಕಂಥ ಬಿರುದನ್ನು ಹೊಂದಿದ್ದಂಥ ಹರಿಕೇಸರಿಯನ್ನ ತಗುಳ್ಚಿ ಪೋಲ್ಸು ಅಂದ್ರೆ ಅದಕ್ಕೆ ಹೊಂದಿಸಿ ಸಮಸ್ತೀಕರಿಸಿ ಅದ್ರ ಅಂದ್ರೆ ಒಂದ್ ರೀತಿ ಏಕೀಕರಿಸಿ ಹೇಳ್ತಕ್ಕಂಥದ್ದು ನನಗಿಷ್ಟ ಆಯ್ತು ಅನ್ನೋ ಕಾರಣಕ್ಕೆ. ಹಾಗಾಗಿ ಸಮಸ್ತ ಭಾರತ ಅಂತಂದ್ರೆ ಎರಡರ್ಥ, ಒಂದು ಸಮಗ್ರ ಭಾರತ ಒಂದರ್ಥ, ಇನ್ನೊಂದು ಸಮಸ್ತೀಕರಿಸಿ ಹೇಳ್ತಕ್ಕಂಥದ್ದು ಅಂದ್ರೆ ಮಹಾಭಾರತದ ಕಥೆಯ ಜೊತೆನಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಹಾಗೆ ಅಂತ ಹೇಳಿ ಹೇಳಕೊಳ್ಳಿದ್ರು. ಇದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ನಾವು ಹೇಳಬೇಕಾದ ಏನಪ್ಪಾ ಅಂತಂದ್ರೆ, ಅರಿಕೆ ಪಂಪನ ವಿಚಾರದಲ್ಲಿ ಹೇಳ್ತಕ್ಕಂಥದ್ದು ಅಂತಂದ್ರೆ, ಯಾವುದೇ ಒಬ್ಬ ಕವಿಗೆ ಯಾಕೆ ಹಾಗೆ ಮಾಡ್ದ ಅಂತಂದ್ರೆ, ಬಹಳ ಮುಖ್ಯವಾಗಿ ನಮ್ಮ ಅನೇಕ ವಿಮರ್ಶಕರು ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಬಂದಿರತಕ್ಕಂತ ತೀರ್ಮಾನ ಅಂತಂದ್ರೆ, ಒಂದು ಯಾವ ಕವಿಯಾಗ ಅಥವಾ ಈಗ ಬರಿತಾ ಇರ್ತಕ್ಕಂಥ ಕಾದಂಬರಿಕಾರ ಆಗಿರ್ಬೋದು ಕವಿ ಆಗಿರ್ಬೋದು, ಅವನು ಒಂದು ಹಳೆಯ ಕಥಾವಸ್ತು ತಗೊಂಡಾಗ ಅದರಲ್ಲಿ ಆ ಹಳೆಯ ಕಥಾವಸ್ತು ಆಗಲೇ ಸಿದ್ಧವಾಗಿರ್ತಕ್ಕಂಥ ಕಥಾವಸ್ತು, ಆ ಸಿದ್ಧವಾಗಿರ್ತಕ್ಕಂಥ ಕಥಾವಸ್ತುವನ್ನು ತಗೊಂಡು ಅದರ ಮುಖಾಂತರ ತನ್ನ ಅನುಭವ ಕೂಡ ಇಲ್ಲಿ ಅವನಿಗೆ ಮಹಾಭಾರತದ ಕಥೆಯನ್ನೇ ತಗೊಂಡ್ರು ಕೂಡ ಈಗಾಗಲೇ ಜನಮಾನಸದಲ್ಲಿ
ಒಂದು ಅತ್ಯಂತ ಜನಪ್ರಿಯವಾಗಿರತಕ್ಕ ಸಿದ್ಧವಾಗಿರತಕ್ಕಂತ ಜನರ ಮನಸ್ಸಿಗೆ ಆಗ್ಲೇನೆ ಭೀಮ ಅಂದ್ರೆ ಯಾರು ಅರ್ಜುನ ಅಂದ್ರೆ ಯಾರು ಕರ್ಣ ಅಂದ್ರೆ ಯಾರು ಕುಂತಿ ಅಂದ್ರೆ ಯಾರು ಅಂತಕಂತದ್ದು ದುರ್ಯೋಧನ ಅಂದ್ರೆ ಯಾರು ಅಂತಕ ಚೆನ್ನಾಗಿ ಗೊತ್ತಿರತಕ್ಕಂತ ಆದ್ರಿಂದ ಈ ಯಾವತ್ತು ಅದು ಹೇಗೆ ಅಂದ್ರೆ ಒಬ್ಬ ಇವನು ಇಂಗ್ಲಿಷ್ ವಿಮರ್ಶೆ ಕಾಡ್ತಾರೆ ಏನಂತಂದ್ರೆ Life seems to be too short to read such great poems anta ee eradu mahakavya galidiyalla ramayana mattu mahabharata bhartiya mahakavyagalu idanna odododakke nam jeevana thumba chikku antu helthare ashtra mattige jagattinadyanta janara manasalli nadedirthakkanta ramayana mahabharata life seems to be too short to read such great poem anta mahabharata bagge antu irthakkanta adrinda intha ondu vastuvanna tegedukondanta pampa ಅವನು ಬರೀ ಅದನ್ನೇ ಮತ್ತೆ ಹೇಳದೇನಿದೆ ಅಂತ ಹೇಳಿ ಅದನ್ನ ಎಲ್ಲ ಕವಿಗಳು ಕೂಡ ಅವರು ತಮ್ಮ ಕಾಲದ ಜನಜೀವನ ಏನಿದೆ ತಮ್ಮ ಕಾಲದ ಅನುಭವಗಳು ಏನಿದ್ದಾವೆ ಅವನ ಜೀವನದಲ್ಲಿ ಕಂಡುಕೊಂಡಂತ ಅನುಭವಗಳು ಏನಿದ್ದಾವೆ ಅದನ್ನ ಆ ಕೃತಿಯ ಮುಖಾಂತರ ವ್ಯಕ್ತಪಡಿಸತಕ್ಕಂಥದ್ದು ಅವನು ತುರ್ತಾಗಿರುತ್ತೆ ಇಲ್ಲದೆ ಹೋದ್ರೆ ಅವನು ಯಥಾವತ್ತಾಗಿ ಅದೇ ಕಥೆಯನ್ನ ಅದೇ ಭಾರತದ ಕಥೆಯನ್ನ ಯಥಾವತ್ತಾಗಿ ಹಾಗೆ ಹೇಳಿದ್ರಲ್ಲಿ ಅವನ ಶ್ರೇಷ್ಠತೆ ಏನೂ ಇರೋದಿಲ್ಲ ಹಾಗಾಗಿ ಪಂಪ ಕವಿಯಾಗಿ ಪ್ರತಿಭಾವಂತನಾಗಿದ್ದ ತನ್ನ ಕವಿ ಪ್ರತಿಭೆಯನ್ನ ಬೇಕಾದ ಹಾಗೆ ಇಲ್ಲಿ ತೋರಿಸ್ತಾನ ಅಭಿವ್ಯಕ್ತಿ ಮುಖಾಂತರ ಜೊತೆಗೆ ಅವನ ಬದುಕಿನ ಅನುಭವಗಳು ತನ್ನ ಕಾಲದ ರಾಜಕೀಯ ಸಾಮಾಜಿಕ ಅನುಭವಗಳು ಜೀವನ ಅನುಭವಗಳು ಇದೆಲ್ಲದಕ್ಕೂ ಕೂಡ ರೂಪ ಕೊಡೋದಕ್ಕೆ ಅವನು ಅವಕಾಶ ಮಾಡಿಕೊಂಡಿದ್ದಾನೆ ಈ ಸಮಸ್ತ ಭಾರತ ಅನ್ನೋದ್ರ ಮುಖಾಂತರವಾಗಿ ವಿಕ್ರಮಾರ್ಜುನ ವಿಜಯ ಅನ್ನುವ ಸಮಸ್ತ ಭಾರತದ ಮುಖಾಂತರವಾಗಿ ಸಮಸ್ತ ಭಾರತ ಅಂತ ಅವನು ಕರೆದದ್ದು ಆ ಮುಖಾಂತರವಾಗಿ ಅವನು ಅದನ್ನು ಮಾಡ್ಕೊಂಡಿದ್ದಾನೆ ಈ ರೀತಿ ಕಥಾನಾಯಕನ ಜೊತೆಗೆ ಒಬ್ಬ ಇದನ್ನ ಪುರಾಣ ಕಾವ್ಯದ ನಾವಿಕ ನಾಯಕನನ್ನು ಹೋಲಿಸಿ ಬರೆಯುವಂತ ಪದ್ಧತಿ ಪಂಪನಿಗಿಂತ ಹಿಂದೆನೆ ಶುರುವಾಗಿತ್ತದು ನಮ್ಮಲ್ಲಿ ಗುಣವರ್ಮ ಅಂತ ಒಂದು ಕವಿ ಬರ್ತಾನೆ ಅವನು ಶೂದ್ರಕ ಅನ್ನುವ ಒಂದು ಕಾವ್ಯವನ್ನು ಅವನು ಬರ್ತಾನೆ ಹರಿವಂಶ ಮತ್ತು ಶೂದ್ರಕ ಆ ಶೂದ್ರಕ ಕಾವ್ಯವೂ ಕೂಡ ಅದು ಕೂಡ ಇದೇ ರೀತಿ ಇದ್ದಿರಬೇಕು ಅಂತ ಊಹಿಸಿದ್ದಾರೆ ಹಾಗಾಗಿ ಪಂಪನಿಗಿಂತ ಹಿಂದೆನೆ ಈ ಒಂದು ಪುರಾಣ ಪ್ರಸಿದ್ಧರಾದಂಥ ನಾಯಕರನ್ನ ಆಶ್ರಯದಾತ ರಾಜರ ಜೊತೆಯಲ್ಲಿ ಹೋಲಿಸಿ ಅಭೇದ ಕಲ್ಪನೆ ಮಾಡಿ ಕಾವ್ಯ ಬರೀತಕ್ಕಂಥ ಪದ್ಧತಿ ಪಂಪನಿಗಿಂತ ಹಿಂದೆ ಶುರುವಾಗಿದ್ದಿರಬೇಕು ಪಂಪ ಅದಕ್ಕೆ ಒಂದು ಅದನ್ನು ದೃಢೀಕರಿಸ್ತಾನೆ ಮತ್ತೆ ಮುಂದೆ ಬಂದಂತ ಹೆಚ್ಚು ಕಡಿಮೆ ಎಲ್ಲ ಕವಿಗಳು ಕೂಡ ಅವರು ಇದೇ ರೀತಿಯಲ್ಲಿ ಅಂದ್ರೆ ಪುರಾಣ ಕಾವ್ಯದ ನಾಯಕನೊಂದಿಗೆ ಪುರಾಣದ ನಾಯಕನೊಂದಿಗೆ ತಮ್ಮ ಆಶ್ರಯದಾತ ರಾಜರುಗಳನ್ನ ಅದನ್ನು ಅಭೇದ ಕಲ್ಪನೆ ಮಾಡಿ ಕಾವ್ಯ ಬರೆಯುವಂತ ಒಂದು ಪದ್ಧತಿ ಅದೊಂದು ಮಾರ್ಗ ಆಗೋಯ್ತು ಅಂತ ಒಂದು ಸ್ಥಿರವಾಗೋಯ್ತು ಅದರಲ್ಲಿ ಪಂಪನ ಸಮಕಾಲೀನ ಹೆಚ್ಚು ಕಡಿಮೆ ಸಮಕಾಲೀನ ಅವನು ಶಾಂತಿ ಪುರಾಣ ಮತ್ತು ಭುವನೈಕ ರಾಮಾಭಿವೃದ್ಧಿ ಅಂತ ಬರ್ತಾ ಶಾಂತಿ ಪುರಾಣ ಆದಿ ಪುರಾಣದ ಹಾಗೆ ಅದು ಒಂದು ತೀರ್ಥಂಕರ ಪುರಾಣ ಅವನ ಇದು ಭುವನೈಕ ರಾಮಾಭಿವೃದ್ಧಿ ನಮ್ಗೆ ಸಿಕ್ಕಿಲ್ಲ ಆದ್ರೆ ಭುವನೈಕ ರಾಮಾಭಿವೃದ್ಧಿಯ ಬಹುಶಃ ಭುವನೈಕ ರಾಮ ಅಂತಕ್ಕಂಥ ಬಿರುದನ್ನು ಪಡೆದಂತಹ ಅವನ ಕಾಲದ ರಾಜನನ್ನ ರಾಮಾಯಣದ ರಾಮನ ಜೊತೆಗೆ ಅಭೇದ ಕಲ್ಪ ಮಾಡಿ ಬರ್ತಿರೋ ಕಾವ್ಯ ಆಗಿರಬೇಕು ಅಂತ ನಮ್ಮ ಎಲ್ಲ ವಿದ್ವಾಂಸರು ಊಹಿಸಿದಾರೆ ಅದನ್ನ ರನ್ ಪಂದನಂತ ರಂದನಂತೂ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಅವನ ಸಾಹಸ ಭೀಮ ವಿಜಯ ಪಂಪನ ಲೈನ್ಸ್ ಏನಿದೆ ಅಥವಾ ಪಂಪನ ಪರಂಪರೆಯಲ್ಲೇ ಬಂದಂತ ಕವಿ ಪಂಪನೇ ಅವನಿಗೆ ಒಂದು ರೀತಿ ಪ್ರೇರಕ ಪೋಷಕ ಮತ್ತು ಗುರು ಅಂತ ಹೇಳ್ಬೋದು ವಿಕ್ರಮಾರ್ಜುನ ವಿಜಯ ಅಂತ ಕರೆದ್ರೆ ಅವನು ಸಾಹಸ ಭೀಮ ವಿಜಯ ಅಂತ ಕರೆದ ಅವನು ಅರ್ಜುನನ ಕಥಾನಾಯಕನ ಮಾಡ್ಕೊಂಡು ಇವನು ಭೀಮನ್ ಕಥಾನಾಯಕನ ಮಾಡ್ಕೊಂಡ ಅವನು ಇರುವೆ ಬಿಡ ಅವನು ಇದರಲ್ಲಿ ಇರುವೆ ಬಿಡಂಗ ಸತ್ಯಾಶ್ರಯನನ್ನ ಅಭೇದ ಕಲ್ಪನೆ ಮಾಡಿ ಕಾವ್ಯ ಬರ್ದ ಪಂಪ ಹರಿಕೇಸರಿಯನ್ನ ಅಭೇದ ಕಲ್ಪನೆ ಮಾಡಿ ಕಾವ್ಯ ಬರ್ದ ಇಷ್ಟರ ಮಟ್ಟಿಗೆ ಇದೆ ಸೊ ಹೀಗೆ ಮುಂದೆ ಬಂದವರೆಲ್ಲರೂ ಕೂಡ ಆ ರೀತಿ ಮಾಡ್ಕೊಂಡವ್ರು ಹಾಗಾಗಿ ಪಂಪನಿಗೆ ಈ ಒಂದು ಕಾವ್ಯವನ್ನ ಆರಿಸ್ಕೊಳ್ಳೋದ್ರಲ್ಲಿ ಅವನು ವ್ಯಾಸಭಾರತದ ಕಥೆಯನ್ನ ಆರಿಸ್ಕೊಂಡ್ರೂ ಕೂಡ ಅವನಿಗೆ ತನ್ನ ಕಾಲದ ಅನುಭವಗಳನ್ನ ಹೇಳೋದಕ್ಕೆ ಅದು ಮಹಾಭಾರತ ಇಂಪು ಕೊಡ್ತು ಮತ್ತು ತನ್ನ ಕಾಲದ ರಾಜಕೀಯ ಸಾಮಾಜಿಕ ಲೌಕಿಕವನ್ನು ಬೆಳಗ್ತೇನೆ ಅಂತಕ್ಕಂಥ ಅವನು ಬಹಳ ಮುಖ್ಯವಾದವನು ನಿಮ್ಗಾಗ್ಲೇ ಗೊತ್ತಿದೆ ಅವನ ಹೇಳ್ತಾನೆ ಬೆಳಗುವಿನಲ್ಲಿ ಲೌಕಿಕವನ್ ಅಲ್ಲಿ ಜಿನಾಗಮನ ಸಮಸ್ತ ಭಾರತ ಸಮಸ್ತ ಭಾರತವನ್ನ ಆದಿ ಪುರಾಣವನ್ನ ತಿಳಿದ ಹಾಗಾಗಿ ಪಂಚಮ ವೇದ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಭಾರತ ಅದರಲ್ಲಿ ಲೌಕಿಕ ಅಂತ ಹೇಳ್ದಲ್ಲ ಹಾಗಾದ್ರೆ ಏನ್ ಲೌಕಿಕ ಅಂತಂದ್ರೆ ಹಾಗಂತಂದ್ರೆ ಲೌಕಿಕ ಅಂತಂದ್ರೆ ಹೇಳಿ ಕೇಳಿ ತೀರ್ಥಂಕರ ಪುರಾಣ ಆದಿ ಪುರಾಣ ನಿಮಗೆ ಗೊತ್ತಿದೆ ಒಂದು ಜೀವ ಹೇಗೆ ಅದು ಇಲ್ಲಿ ಕಷ್ಟ ಇದರಲ್ಲಿ ಕಷ್ಟಗಳನ್ನೆಲ್ಲ ಪಡ್ತಾ ಅನೇಕ ಜನ್ಮಗಳಲ್ಲಿ ಹುಟ್ಟಿ ಬಂದು ಕೊನೆಗೆ ಯಾವುದೋ ಒಂದು ಜನ್ಮದಲ್ಲಿ ಅದು ಕೇವಲ ಜ್ಞಾನವನ್ನು ಪಡೆದು ತೀರ್ಥಂಕರನಾಗ್ತಕ್ಕಂತಹ ಒಂದು ಒಂದು ಆತ್ಮದ ಮಹಾಯಾತ್ರೆ ಅದು ಆದಿಪುರಾಣ
ಅದರಲ್ಲಿ ಹೆಜ್ಜೆ ಹೆಜ್ಜೆಗೆ ಧರ್ಮೋಪದೇಶಗಳು ಇವೆಲ್ಲ ಇವೆಲ್ಲ ಬರ್ತಿರುತ್ತೆ ಆದರೆ ಈ ಮಹಾಭಾರತ ಏನಿದೆ ಮಹಾಭಾರತದಲ್ಲಿ ಬರ್ತಕ್ಕಂತ ವ್ಯಕ್ತಿಗಳೆಲ್ಲರೂ ಕೂಡ ಅವರು ಲೌಕಿಕ ವ್ಯಕ್ತಿಗಳು ಇತಿಹಾಸದ ಒಂದು ರೀತಿ ಭಾರತವನ್ನು ಇತಿಹಾಸ ಅಂತ ಹೇಳ್ತಾರೆ ಲೌಕಿಕ ವ್ಯಕ್ತಿಗಳು ಮತ್ತು ನಮ್ಮ ಅವರೆಲ್ಲ ಅನುಭವಿಸಿದಂತಹ ಕಷ್ಟಗಳು ಸಮಸ್ಯೆಗಳು ಏನಿದಾವೆ ನಾವೆಲ್ಲರೂ ದಿನನಿತ್ಯ ಎದುರಿಸ್ತಕ್ಕಂಥ ಕಷ್ಟಗಳು ಸಮಸ್ಯೆಗಳು ಆಗಿದ್ದಾವೆ ಹಾಗಾಗಿ ಲೌಕಿಕ ಅಂತ ಹೇಳೋದ್ರ ಮುಖಾಂತರವಾಗಿ ಅದರಲ್ಲಿ ಅನೇಕ ಅರ್ಥಗಳನ್ನು ಇಟ್ಕೊಂಡಿದ್ದಾನೆ ಒಂದು ಈ ಲೋಕದ ಬದುಕು ಅನ್ನೋದೊಂದು ಮತ್ತು ತನ್ನ ಕಾಲದ ಸಾಮಾಜಿಕ ರಾಜಕೀಯ ಒಂದು ಚಿತ್ರಣವನ್ನು ಕೂಡ ಕೊಡ್ತಕ್ಕಂಥದ್ದು ಆಮೇಲೆ ವೈಚಾರಿಕ ಚಿಂತನೆಯನ್ನು ಕೂಡ ಕೊಡ್ತಕ್ಕಂಥದ್ದು ಪಂಪನ ಉದ್ದೇಶವಾಗಿತ್ತು ಅದು ಅದಕ್ಕೋಸ್ಕರ ಅವನು ಬೆಳಗುವಿನಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಂ ಹಾಗೆ ಅಂತ ಹೇಳಿ ಅವನು ಹೇಳಿದಂಥದ್ದು ಈ ಇಂಥ ಒಂದು ಕವಿ ಮುಖ್ಯವಾಗಿ ಮಹಾಭಾರತದ ಕಥೆಯ ಮುಖ್ಯ ಮುಖ್ಯ ಭಾಗಗಳೇನಿದ್ದಾವೆ ಅದರ ಮೇಲೆ ಲಕ್ಷ್ಯವನ್ನು ಕೇಂದ್ರೀಕರಿಸಿ ಅವನು ಸಮಸ್ತ ಭಾರತ ಸಂಕ್ಷಿಪ್ತ ಭಾರತವನ್ನು ಹೇಳುವಂಥದ್ದು ಅವನ ಪಂಪನ ಉದ್ದೇಶವಾಗಿತ್ತು ಆಮೇಲೆ ನಮ್ಗೆ ಯಾರಾಗಲೇ ಹೇಳಿದೆ ವ್ಯಾಸರ ಮಹಾಭಾರತದಲ್ಲಿ ಯಾರನ್ನು ಕಥಾನಾಯಕ ಅಂತ ಹೇಳಕ್ಕೂ ಆಗಲ್ಲ ಹೇಳಿದ್ರೆ ಧರ್ಮರಾಯನ ಹೇಳ್ಬೋದು ಅಥವಾ ಕೃಷ್ಣನ್ ಹೇಳ್ಬೋದೇನೋ ಆದ್ರೆ ವ್ಯಾಸಭಾಯಿ ಅರ್ಜುನ್ ಪಂಪನ ಭಾರತದಲ್ಲಂತೂ ಕಥಾನಾಯಕ ಅರ್ಜುನನೇ ಅದರಿಂದ ಅದೊಂದು ಬದಲಾವಣೆ ಬಹಳ ಮುಖ್ಯವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಆದ್ರೆ ಈಗೆಲ್ಲ ಮಾಡಿಕೊಂಡು ಪಂಪ ಕೆಲವು ತೊಡಕುಗಳನ್ನ ಎದುರಿಸಬೇಕಾಗಬಂತು ಅದನ್ನ ನಾನು ಏನು ಅಂತ ಹೇಳ್ತೀನಿ ಮುಖ್ಯವಾಗಿ ನೋಡಿ ಪಂಪ ಭಾರತಕ್ಕೂ ಮತ್ತು ವ್ಯಾಸ ಭಾರತಕ್ಕೂ ಬಹಳ ಮುಖ್ಯವಾದ ದೊಡ್ಡ ವ್ಯತ್ಯಾಸ ಅಂತಂದ್ರೆ ಈ ಕಥಾನಾಯಕ ಸರಣಿಯಲ್ಲಿ ಮತ್ತು ಅವನ ಕಥಾ ಸರಣಿಯಲ್ಲಿ ಎಲ್ಲ ಆಯ್ದಕ್ಕೆ ಆ ಕೆಲವು ಭಾಗಗಳನ್ನ ಆಮೇಲೆ 125,000 ಶ್ಲೋಕಗಳ ಮಹಾಭಾರತ ಅದು ಇರ್ತಕ್ಕಂಥದ್ದು ಮಹತ್ವಾತ್ ಮಹತ್ವಾತ್ ಭಾರವತ್ವಾತ್ ಇತಿ ಮಹಾಭಾರತ ಅಂತ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅನ್ನೋ ಮಾತು ಬಹಳ ಪ್ರಸಿದ್ಧವಾದ್ದು ಅಂದ್ರೆ ಜಗತ್ತೆಲ್ಲ ವ್ಯಾಸನ ಎಂಜಲು ಅಂತ ಯಾಕೆಂದ್ರೆ ವ್ಯಾಸ ಮಹರ್ಷಿ ವರ್ಣಿಸದೇ ಇರತಕ್ಕಂತ ವ್ಯಕ್ತಿ ಇಲ್ಲ ವರ್ಣಿಸದೇ ಇರತಕ್ಕಂಥ ವಸ್ತು ಇಲ್ಲ ವರ್ಣಿಸದೇ ಇರತಕ್ಕಂಥ ವಿಷಯ ಇಲ್ಲ ಅನ್ನೋದು ಜಗತ್ ಪ್ರಸಿದ್ಧವಾದ್ದು ಅದೇ ಲೈನ್ಸ್ ಮೇಲೆ ಅದೇ ಒಂದು ಇದ್ರ ಮೇಲೆ ಮುಂದೆ ಬಾಣೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಕಾದಂಬರಿ ಮತ್ತು ಹರ್ಷ ಚರಿತ್ರೆಗಳನ್ನು ಬರೆದಂತ ಬಾಣ ಕವಿ ಅವನು ಹಾಗೇನೆ ಒಂದು ಪ್ರತಿಹಾರಿ ಹಿಡಿದಿರ್ತಕ್ಕಂಥ ಬೆತ್ತವನ್ನು 4 ಪುಟ ವರ್ಣಿಸ್ತಾನೆ ಬೇಕಾರ ಹಾಗೆ ವರ್ಣನಾ ಕೌಶಲ ಅವನು ವರ್ಣಿಸದೇ ಇರತಕ್ಕಂಥ ವಸ್ತು ಇಲ್ಲ ವ್ಯಾಪಾರ ಇಲ್ಲ ಅಂತ ಹಾಗೆ ಬಾಣೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಮುಂದೆ ಬಂತು ಆದ್ರೆ ಮೊದಲಿಗೆ ವ್ಯಾಸರಿ ಕೆಲಸ ಮಾಡಿದ್ರು ಅವರು ಮಗುವಿನಿಂದ ಹಿಡಿದು ಮಹಾತ್ಮನವರೆಗೆ ಅವರು ಎಲ್ಲ ತರದ ಮನುಷ್ಯ ಮನೋಧರ್ಮವನ್ನ ಅವರು ವರ್ಣಿಸ್ಕೊಂಡ್ಬರ್ತಾರೆ ಅಂತಹ ಈ ಮಹಾಭಾರತವನ್ನ ದೊಡ್ಡ ವಿಸ್ತಾರವಾದಂತಹ ಇದನ್ನ 14 ಆಶ್ವಾಸಗಳ ಕಾವ್ಯ ಆಗಿಸೇನು ಪಂಪ ಚಂಪು ಕಾವ್ಯ 2561 ಗದ್ಯ ಪದ್ಯಗಳ ರಚನೆ ಇದೆ ವಿಕ್ರಮಾರ್ಜುನ ವಿಜಯ 609 ಪದ್ಯ ಮತ್ತು 952 ಗದ್ಯ ಮಹಾಭಾರತಕ್ಕೋಸ್ಕರ 40ನೇ ಒಂದು ಭಾಗ ಅಂತ ಹೇಳ್ಬೋದು ಅಷ್ಟು ಸಂಕ್ಷಿಪ್ತ ಅದೇ ನೀವು ಕುಮಾರವ್ಯಾಸ ಅಂತ ನೋಡ್ರೆ ಅವನು ಭಾಮಿನಿ ಷಟ್ಪದಿಯಲ್ಲಿ ಸುಮಾರು 9,500 ಷಟ್ಪದಿಗಳು ಅವನು 10 ಪರ್ವಗಳ ಭಾರತ ಹಾಗಾಗಿ ವಿಸ್ತಾರವೇ ಕುಮಾರವ್ಯಾಸನ ಗುಣ ಪಂಪ್ ಒಂದು ಸಂಕ್ಷಿಪ್ತತೆ ಅವನು ತನ್ನ ಬಗ್ಗೆ ವರ್ಣಿಸ್ಕೊಳ್ಳೋ ಮಾತು ನಿಮಗೆ ಗೊತ್ತಿರುತ್ತೆ ಹಿತಮಿತ ಮೃದುವಚನ ಅಂತ ಅವನು 10 ಕಟ್ಟ ಕೂಡ 1 ಮುತ್ಕಟ್ಟು ಅಂತ ಅವನು ಹೆಚ್ಚು ವರ್ಣನೆ ಮಾಡಕ್ ಹೋಗಲ್ಲ ಆದರೆ ಆಡುವಂತ ಮಾತೆಲ್ಲವೂ ಕೂಡ ಅತ್ಯಂತ ಸಾರವತ್ತಾದಂಥದ್ದು ಬಹಳ ಅರ್ಥಗರ್ಭಿತವಾದಂಥ ಮಾತುಗಳನ್ನ ಮಾತುಗಳ ಬಳಕೆಯಲ್ಲಿ ತುಂಬಾ ಅವನು ಧ್ವನಿಪೂರ್ಣವಾಗಿ ಬಳಸ್ತಕ್ಕಂಥವ್ರು ಮತ್ತು ಮಿತವಾಗಿ ಬಳಸ್ತಕ್ಕಂಥವ್ರು ಹಾಗಾಗಿ ಇದು ಅವನ ಹೊರಟದ್ದು ನಾನಾಗಲೇ ಹೇಳಿದೆ ಏನಂತಂದ್ರೆ ಪಂಪನಿಗೆ ಪಂಪನ ಅನುಭವ ಬಹಳ ದೊಡ್ಡದಾಗಿತ್ತು ಅವನ ಕಾಲಕ್ಕಾಗಲೇ ಭಾರತದ ಚಕ್ರವರ್ತಿ ಪೀಠ ಉತ್ತರದಿಂದ ದಕ್ಷಿಣಕ್ಕೆ ಬಂದು ಕರ್ನಾಟಕದಲ್ಲಿ ಸ್ಥಾಪನೆಯಾಗಿಬಿಟ್ಟಿತ್ತು ಸೊ ಪಂಪನ ಎದುರೇನೆ ಭಾರತದ ಜನಪದ ಸತ್ಯ ಕುತ್ಕೋತಾ ಇತ್ತು ಯಾಕೆಂದ್ರೆ ಹರಿಕೇಸರಿ ಅವನ ಸಾಮಂತ ರಾಜನಾದರೂ ಕೂಡ ಅವನು ಹರಿಕೇಸರಿ ಹೇಗೆ ಅಂದ್ರೆ ಇಂದ್ರರಾಜ ಅಂತಿದ್ದ ಅಷ್ಟ್ರಕೂಟರು ಇಂದ್ರರಾಜ ಆ ಇಂದ್ರರಾಜ ಅವನು ಈ ಹರಿಕೇಸರಿಯ ತಾಯಿಯ ತಮ್ಮ ಅವನ ಮಗಳನ್ನ ಲೋಪ ಅವಳು ಲೋಕಾಂಬಿಕೆ ರೇವಕ ನಿರ್ಮಡಿ ಲೋಕಾಂಬಿಕೆ ಅಂತೇಳಿ ಅವಳನ್ನ ಹರಿಕೇಸರಿ ಮದುವೆ ಆಗಿದ್ದ ಅದು ಹೇಗಿದೆ ಅಂದ್ರೆ ಪ್ರಿಯಗಳ್ಳ ಅಂತ ಅವನಿಗೊಂದು ಬಿರುದಿತ್ತು ಬಹುಶಃ ಅವನು ಹಾರಿಸ್ಕೊಂಡು ಹೋಗಿ ಮದುವೆ ಆಗಿದ್ದ ಅರ್ಜುನ ಹೇಗೆ ಸುಭದ್ರೆಯನ್ನ ಹಾರಿಸ್ಕೊಂಡು ಹೋಗಿ ಮದುವೆ ಆಗಿದ್ದ ಹಾಗೆ ಇವನು ಕೂಡ ಮದುವೆ ಆಗಿದ್ದ ಹಾಗಾಗಿ ಪಂಪನಿಗೆ ಹರಿಕೇಸರಿ ಸಾಮಂತರಾಜನಾದರೂ ಕೂಡ ಅವನು
राष्ट्र चक्रवर्ती किंग मेकर काल बहुत दुड किंग मेकर बद्दग अंत आकाल कूड़स्तान चक्रवर्ती कूड़स्तान स्थानल कूड़स्तान आग हूँ मेरेता अहंकार मेरेता इवन गोज्जिग अंत जो होरा इवन राजन राज्य राष्ट्रकूट राजन स्थापने कूड़स्तान ಹೀಗಾಗಿ ಅವನು ಸಾಮಂತ ರಾಜ ಸಾಮಂತ ಚೂಡಾಮಣಿ ಆದರೂ ಕೂಡ ಅವನಿಗೆ ಒಬ್ಬ ಮಹಾರಾಜನನ್ನ ಚಕ್ರವರ್ತಿಯನ್ನ ಅವನ ಸಿಂಹಾಸನ ನಿಲ್ಲಿಸುವಂತ ಸಾಮರ್ಥ್ಯ ಅವನಿಗಿತ್ತು. ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದ್ದ. ರಾಷ್ಟ್ರಕೂಟರಿಗೆ ಅವರು ಅನೇಕ ಯುದ್ಧಗಳಲ್ಲಿ ತೊಡಗಿಸ್ಕೋಬೇಕಾಗಿತ್ತು. ಹಾಗೆ ಪಂಪನು ಕೂಡ ಅರಿಕೇಸರ ಜೊತೆಲೆ ಓಡಾಡಿಕೊಂಡು ಯುದ್ಧಗಳಲ್ಲಿ ಭಾಗವಹಿಸಿಕೊಂಡು ಯುದ್ಧದ ಅನುಭವವನ್ನು ತುಂಬಾ ಚೆನ್ನಾಗಿ ಅವನು ಪಡ್ಕೊಂಡಿದ್ದ. ಹಾಗಾಗಿ ಅವನು ಜೊತೆಗೆ ಆ ಯುದ್ಧದ ಅನುಭವ ಏನು ಪಡೆಕೊಂಡಿದ್ದ ಅದೆಲ್ಲವೂ ಕೂಡ ಪಂಪ ಭಾರತದಲ್ಲಿ ಬಹಳ ಸೊಗಸಾಗಿ ಬಿಂಬಿಸಲ್ಪಟ್ಟಿದೆ. ಅವನ 10ನೇ ಆಶ್ವಾಸದಲ್ಲಿ ಮತ್ತೆ ಮುಂದೆ ಯುದ್ಧ ಶುರುವಾದ ಮೇಲೆ ಬರ್ತಕ್ಕಂತ ಯುದ್ಧ ವರ್ಣನೆಗಳು ಏನಿದ್ದಾವೆ ಅದೆಲ್ಲವೂ ಕೂಡ ಅದು ಸಾಂಪ್ರದಾಯಿಕ ಯುದ್ಧ ವರ್ಣನೆಗಿಂತ ಭಿನ್ನವಾಗಿ ಅದು ತುಂಬಾ ಅತ್ಯಂತ ವಾಸ್ತವವಾದಂತ ಚಿತ್ರಗಳನ್ನ ವಿವರಗಳನ್ನೆಲ್ಲ ಕೊಡ್ತಾ ಹೋಗ್ತಾನೆ. ನಾನು ನಿಮ್ಗೆ ಆಮೇಲೆ ಅದನ್ನು ಹೇಳ್ತಾ ಹೋಗ್ತೀನಿ. ಅದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವನು ಹಾಗಾಗಿ ತನ್ನ ಕಾಲದ ಪರಿಸರ ತನ್ನ ಸುತ್ತಣ ರಾಜರು ಜನಪದ ಧರ್ಮಗಳು ಆಚಾರ ವಿಚಾರಗಳು ನಂಬಿಕೆಗಳು ಸೊ ಇವುಗಳೆಲ್ಲ ಒಂದು ಅದನ್ನು ಕಟ್ಟಿಕೊಡೋದು ಪಂಪನ ಉದ್ದೇಶವಾಗಿತ್ತು. ಹಾಗಾಗಿ ಬೆಳಗುವಿನಲ್ಲಿ ಲೌಕಿಕಮನ್ನ ಅನ್ನೋದು ಅಷ್ಟರ ಮಟ್ಟಿಗೆ ಅಲ್ಲಿ ಸಾರ್ಥಕವಾಗಿದೆ. ಆ ರೀತಿಯಲ್ಲಿ ಅವನಿಗೆ ನಾನು ಆಗ್ಲೇ ಹೇಳಿದಾಗೆ ಈ ವರ್ಣಕಂ ಕಥೆಯೋಡ ಒಡಂಬಡೆಯೇ ಬೇಳ್ವ ಬೇಳ್ಬೋದು ಅವನ ಉದ್ದೇಶವಾಗಿತ್ತು. ವರ್ಣಕಂ ಅಂದ್ರೆ ಈ ಅರಿಕೇಸರಿಯ ಕಥೆ ಅದು ಅದು ಸೇರ್ಕೋಬೇಕಾಗಿತ್ತು. ಹರಿಕೇಸರಿ ಚರಿತ್ರೆಯನ್ನ ಅದು ಪುರಾಣ ವ್ಯಕ್ತಿ ಅರ್ಜುನನ ಕಥೆಗೊಂದಿಗೆ ಒಡಂಬಡಿಸಿ ಹೇಳ್ತಕ್ಕಂಥ ತಂತ್ರ. ಈ ಭೌಗೋಳಿಕ ಚಾರಿತ್ರಿಕ ಮತ್ತು ಸಾಮಾಜಿಕ ಮೊದಲಾದಂತಹ ಈ ಸ್ವರೂಪದ ಕರ್ನಾಟಕತ್ವ ವಿಕ್ರಮಾರ್ಜುನ ವಿಜಯದ ಕಾವ್ಯದ ಮೂಲಕ ಮಹಾಭಾರತವನ್ನ ಅದು ಪ್ರವೇಶಿಸ್ತು ಅಂತ ಹೇಳ್ಬೇಕು ನಾವು. ಹಾಗಾಗಿ ಇದು ಮಹಾಭಾರತವೂ ಕೂಡ ಮೂಲತಃ ಒಂದು ರಾಜಕೀಯ ಇತಿಹಾಸ. ಅದು ರಾಜ್ಯಕ್ಕೋಸ್ಕರವಾಗಿ ದಾಯಾದಿಗಳು ಹೋರಾಡಿ ಹರಿದು ಹಂಚಾದಂತ ಕಥೆ ಅದು. ಈ ರಾಜಕೀಯ ಇತಿಹಾಸ ಅನ್ನೋದು ಕೇವಲ ಯುದ್ಧದ ಕಥೆ ಅಲ್ಲ, ಅದು ರಾಜಕೀಯ ಘಟನೆ ಮತ್ತು ಆಚರಣೆ ಮತ್ತು ಅದು ಸಂವೇದನೆಗಳ ಕಥೆ ಅದು. ಪಂಪನಿಗೆ ಹಿನ್ನೆಲೆಯಾಗಿ ನಿಂತದ್ದು ಇಷ್ಟು ವ್ಯಾಪಕ ಅರ್ಥದ ರಾಜಕೀಯ ಇತಿಹಾಸ. ಹಾಗಾಗಿ ಈ ಈ ಪಂಪ ಇಲ್ಲಿ ಅದರಲ್ಲಿ ಅವನು ಮಧ್ಯದಲ್ಲಿ ಬರುತ್ತೆ. ಒಂದು ನಾಲ್ಕು ಘಟನೆಗಳು ಬರುತ್ತೆ. ಚಾಳಕ್ಯ ಚಲುಕ್ಯ ಕುಲ ತಿಲಕನಪ್ಪ ವಿಜಯಾದಿತ್ಯಂಗೆ ಗೋವಿಂದರಾಜ ಮುಡಿಯೇ ಚಳರದೆ ಬೆರಗಿಕ್ಕಿದ ಘಟನೆ. ಬೆರಗಿಕ್ಕಿ ಇರತಕ್ಕಂಥ ಘಟನೆ. ಗೋವಿಂದನ ಕೋಪಕ್ಕೆ ಗುರಿಯಾದಂಥ ವಿಜಯಾದಿತ್ಯನನ್ನ ಹರಿಕೇಸರಿ ರಕ್ಷಿಸಿದ ಅಂತಕ್ಕಂಥ ಒಂದು ಘಟನೆ ನಡೀತ ಕಾಲದಲ್ಲಿ. ಹಾಗಾಗಿ ರಾಷ್ಟ್ರಕೂಟ ಚಕ್ರವರ್ತಿ ನಾಲ್ಕನೇ ಗೊಜ್ಜಿಗ ವಿಜಯಾದಿತ್ಯ ವೆಂಗಿ ಚಾಳುಕ್ಯ ವಂಶದವನು. ಸೊ ಅಲ್ಲಿ ಅದನ್ನೆಲ್ಲನೂ ಕೂಡ ಗೊಜ್ಜಿಗನೆಂಬ ಸಕಲ ಚಕ್ರವರ್ತಿ ಬೆಸಸೆ ದಂಡು ಒಂದು ಮಹಾಸಾಮಂತರಂ ಮರಳಿದು ಗೆಲ್ದ ಘಟನೆ. ಇದು ಕೂಡ ಅದು ಆ ಕಾಲದಲ್ಲಿ ನಡೆದಂತ ರಾಜಕೀಯ ಘಟನೆ. ಹೀಗಾಗಿ ಆಮೇಲೆ ಬದ್ದಗದೇವನಿಗೆ ಸಾಮ್ರಾಜ್ಯವನ್ನು ಮಾಡಿದಂತ ಘಟನೆ, ಗೋವಿಂದನೊಡನೆ ಹೋರಾಡಿದಂತ ಘಟನೆ. ಇದು ಈ ಇಷ್ಟು ಯುದ್ಧಗಳು ನಡೆಯುತ್ತೆ, ಮೂರ್ನಾಲ್ಕು ಯುದ್ಧಗಳು ನಡೆಯುತ್ತೆ. ಹಾಗಾಗಿ ಹರಿಕೇಸರಿ ಗೋವಿಂದನನ್ನು ಸೋಲಿಸಿ ಬದ್ದಗನಿಗೆ ಚಕ್ರವರ್ತಿ ಪಟ್ಟವನ್ನ ಕಟ್ತಾರೆ. ಹಾಗೆ ಚಕ್ರವರ್ತಿಯನ್ನು ಎದುರು ಹಾಕೊಂಡು ಮೂರು ಯುದ್ಧಗಳಲ್ಲಿ ಗೆದ್ದು ಕೊನೆಗೆ ಪದಚ್ಯುತಗೊಳಿಸಿ ಬದ್ದಗನಿಗೆ ರಾಜ್ಯ ಪಟ್ಟ ಕಟ್ಟಿದ್ದು ಆ ಕಾಲದಲ್ಲಿ ಹರಿಕೇಸರಿ ಗಳಿಸಿದ್ದಂತಹ ಒಂದು ರಾಜಕೀಯ ಮಹತ್ವಕ್ಕೆ ಸಾಕ್ಷಿಯಾಗುತ್ತೆ. ಸೊ ಇವೆಲ್ಲದಕ್ಕೂ ಕೂಡ ಪಂಪ ಅಲ್ಲಿ ಹೆಚ್ಚು ಕಡಿಮೆ ಸಾಕ್ಷಿಯಾಗಿದ್ದ. ಅದನ್ನ ಅವನೇನ್ ಮಾಡ್ತಾನೆ, ಅವನು ಮುಂದೆ ತನ್ನ ಅನುಭವಗಳನ್ನ ಅಲ್ಲೆಲ್ಲ ಕೂಡ ಅವನು ಬಹಳ ಸೊಗಸಾಗಿ ತರ್ತಾ ಹೋಗ್ತಾನೆ ಅದನ್ನ. ಆಗ ಅವನಿಗೆ ಈ ಭಾರತದ ಈ ವಿಕ್ರಮಾರ್ಜುನ ವಿಜಯನ ಹೇಳುವಾಗ ಈ ಕಾಡಗದ ಕಥೆಗಿಂತ ಹೆಚ್ಚಾಗಿ ಅವನಿಗೆ ಹಿನ್ನೆಲೆಯಾಗಿ ನಿಂತ ಅಂದ್ರೆ ಅವನ ಕಣ್ಣಲ್ಲಿ ಕಾಲೂರಿ ನಿಂತಿದ್ದಂತಹ ರಾಜಕೀಯ ಆಚರಣೆಗಳು, ಮನದಲ್ಲಿ ನಿಂತಿದ್ದಂತಹ ರಾಜಕೀಯ ಸಂವೇದನೆಗಳು. ಹಾಗಾಗಿ ವಿಕ್ರಮಾರ್ಜುನ ವಿಜಯದ ಪುಟ ಪುಟದಲ್ಲೂ ಕೂಡ ಇದೆಲ್ಲ ದಟ್ಟವಾಗಿ ವ್ಯಾಪಿಸಿ ನಿಂತಿರೋದನ್ನ ನಾವು ನೋಡ್ತೀವಿ. ಯಾಕೆಂದ್ರೆ ನಮಗೆ ಈ ಕುರುಜಾಂಗಣದ
ವರ್ಣನೆ ಬರುತ್ತಲ್ಲ ಅದು ಅದನ್ನ ವರ್ಣನೆ ಆಗಲಿ ಆಮೇಲೆ ಪಾಂಡವರು ಅರಗಿನ ಮನೆ ಹೋಗಬೇಕು ಅಂದ್ರೆ ಹಸ್ತಿನಾಪತಿಯಿಂದ ಅವರು ಇದಕ್ಕೆ ಅವರು ಕಟ್ಟಿಸಿದಂತ ದುರ್ಯೋಧನಾದಿಗಳು ಕಟ್ಟಿಸಿದಂತ ಅರಗಿನ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಆಗಲಿ ಅವರು ಹೋಗುವಂತ ಪ್ರಯಾಣದ ವರ್ಣನೆ ಮಾಡ್ತಾನೆ ಅಲ್ಲಿ ಹೇಗೆ ಬರುತ್ತೆ ಅಂದ್ರೆ ಏನು ದಾರಿಯಲ್ಲಿ ಬರ್ತಕ್ಕಂತಹ ಕೆರೆ ಕಟ್ಟುಗಳನ್ನೆಲ್ಲ ರಿಪೇರಿ ಮಾಡಿಸ್ಕೊಂಡು ಅದನ್ನ ಕಟ್ಟಿಸ್ಕೊಂಡು ಇವೆಲ್ಲ ಮಾಡ್ಕೊಂಡು ಹೋದ್ರು ಅಂತ ಹೇಳ್ತಾನೆ. ಹೆಚ್ಚು ಕಡಿಮೆ ಆ ಕಾಲದ ರಾಜರುಗಳು ಅವರು ಒಂದು ಪ್ರಯಾಣ ಹೊರಟ್ರೆ ಆಗ ಏನೇನು ಮಾಡಿಸ್ತಾ ಇದ್ರು ಅನ್ನೋದ್ರ ಚಿತ್ರ ನಮಗೆ ಸಿಗುತ್ತೆ. ಇಂತಹ ಚಿತ್ರಣಗಳು ಬೇರೆ ಕವಿಗಳ ಕಾವ್ಯದಲ್ಲಿ ಸಿಕ್ಕುವಂಥದ್ದು ಬಹಳ ಕಷ್ಟ. ಇದು ಬಹಳ ನಮಗೆ ಆಶ್ಚರ್ಯ ಇದೆ. ಏನಂತಂದ್ರೆ ಪಂಪ ಈ ರೀತಿಯಲ್ಲಿ ಮಹಾಭಾರತದ ಕಥೆಯನ್ನ ನೆಪ ಮಾತ್ರಕ್ಕೆ ಇಟ್ಕೊಂಡ್ರು ಕೂಡ ವರ್ಣಾವತಕ್ಕೆ ಹೊರಟಂತ ಪಾಂಡವರು ಅಲ್ಲಿಗಲ್ಲಿಗೆ ಒಡೆದ ಕೆರೆಗಳನ್ನು ಮತ್ತು ಅಳಿದ ದೇವಾಯತನವನ್ನ ದನವನಿತ್ತು ಆಮೇಲೆ ಅದಕ್ಕೆ ಜೀರ್ಣೋದ್ಧಾರಗಳನ್ನು ಮಾಡ್ದ ಬೆಳೆಸಿದಂತ ಪ್ರಯಾಣ ಇದೆಯಲ್ಲ ಅದು ಪಂಪನ ಸಮಕಾಲೀನ ಅರಸರು ಮಾಡ್ತಾ ಇದ್ದಂತ ಪ್ರಜಾ ಕಲ್ಯಾಣ ಕಾರ್ಯಗಳನ್ನ ನೆನೆಸ್ತಕ್ಕಂಥದ್ದು ಅದು ಅಂತ ಪ್ರಯಾಣ. ಆಮೇಲೆ ಯುದ್ಧಕ್ಕೆ ಚತುರಂಗ ಸೈನ್ಯದೊಡನೆ ಹೊರಟ್ರೆ ರಾಜರುಗಳು ಅವ್ರ ಜೊತೆಯಲ್ಲಿ ಒಂದು ದೊಡ್ಡ ಪರಿವಾರನೇ ಹೋಗ್ತಾ ಇತ್ತು. ನಮ್ಗಿದು ಗೊತ್ತಾಗೋದು ಪಂಪನ ಕಾವ್ಯದ ಮುಖಾಂತರ ನಮಗೆ ಗೊತ್ತಾಗೋದು. ಮುಂದೆ ಅನೇಕ ಜನ ಕವಿಗಳು ಕಾವ್ಯ ಬರೆದಿದ್ದಾರೆ ಆದ್ರೆ ಆ ತರದ ಕಾವ್ಯಗಳು ಕವಿ ಸಮಯ ಬದ್ಧವಾಗಿ ನಮ್ಮ ಕುಮಾರವ್ಯಾಸದಲ್ಲಿ ನೋಡಿದ್ವಿ. ಆ ವೀರಾವೇಶದ ವರ್ಣನೆಗಳು ಮತ್ತೊಂದೆಲ್ಲ ಬರುತ್ತೆ ಆ ವೀರರು ಮಾಡ್ತಕ್ಕಂಥದ್ದು ಅದು ಈ ತರ ಚಿತ್ರಣ ಬರಲ್ಲ. ಮುಂದೆ ಬೇರೆ ಕವಿಗಳಲ್ಲಿ ಬರುತ್ತೆ ಆ ತರ ಅದು ಈ ತರದ್ ಬರಲ್ಲ. ಯುದ್ಧಕ್ಕೆ ಯಾರ್ಯಾರು ಹೋಗ್ತಿದ್ರು ವಾದ್ಯ ಕುಶಲಿಗಳು ಆಮೇಲೆ ಬಾಣಸಿಗರು ವೈದ್ಯರು ಸೂಳೆಯರು ವಿಲಾಸಿನಿಯರು 32 ಬಗೆಯ ಆಯುಧಗಳು ಆನೆಗಳು ಇವೆಲ್ಲಾನು ಹೋಗುತ್ತೆ. 10ನೇ ಶತಮಾನದ ಯುದ್ಧದ ಒಂದು ಪ್ರಯಾಣ ಹೇಗಿರ್ತಿತ್ತು ಅಂತಕ್ಕಂಥ ಚಿತ್ರಣ ನಮಗೆ ವಿಕ್ರಮಾರ್ಥದಲ್ಲಿ ಕಂಡುಬರುತ್ತೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಪಂಪನ ಬದುಕಿದಂಥ ಯುಗ ಇದೆಯಲ್ಲ ಅದೊಂದು ಕ್ಷಾತ್ರ ಯುಗ ಅಂತ. ಒಬ್ಬ ನಿಜವಾದ ಕವಿ ಅವನು ತನ್ನ ಕವಿ ಯುಗದ ವಾಣಿಯಾಗಿರ್ತಾನೆ ಅನ್ನೋದಕ್ಕೆ ಪಂಪನ ವಿಕ್ರಮಾರ್ಜುನ ವಿಜಯವೇ ಸಾಕ್ಷಿಯಾಗಿದೆ. ಯಾಕೆಂದ್ರೆ 10ನೇ ಶತಮಾನ ನಮ್ಮ ಚಿದಾನಂದ ಮೂರ್ತಿಗಳು ಒಂದು ದೊಡ್ಡ ಬಹಳ ಪ್ರಸಿದ್ಧವಾದಂಥ ಒಂದು ಲೇಖನ ಬರ್ತಿದ್ದಾರೆ. ಅದರಲ್ಲಿ ಅವರು ಹೇಳ್ಕೊ ಆಗಿನ ಕಾಲದ ಶಾಸನಗಳು ಅಲ್ಲಿ ಬರ್ತಕ್ಕಂಥದ್ದು ಮತ್ತೆ ಅಲ್ಲಿ ಆ ಶಾಸನಗಳಲ್ಲಿ ಬರ್ತಕ್ಕಂಥ ಈ ಮಡಿದಂಥ ವೀರರಿಗೆ ಹಾಕ್ತಕ್ಕಂಥ ವೀರಗಲ್ಲುಗಳು ಅವರನ್ನು ವರ್ಣಿಸ್ತಕ್ಕಂಥದ್ದು ಎಲ್ಲಾನು ಕೂಡ ಅದು ಪಂಪ ಭಾರತದ ನಂತರ ಬಂದಂತ ಶಾಸನಗಳಲ್ಲೂ ಇದೆ. ಪಂಪ ಭಾರತಕ್ಕಿಂತ ಹಿಂದೆ 8ನೇ ಶತಮಾನದಲ್ಲಿ 9ನೇ ಶತಮಾನದ ರಚಿತವಾದಂಥ ಶಾಸನಗಳು ಕೂಡ ಇಂಥದ್ದು ಕಂಡು ಬರುತ್ತೆ. ಅಲ್ಲಿ ವೀರರ ಪೂಜೆ ವೀರಗಲ್ಲುಗಳು ಸೊ ಇದು ಕೂಡ ಅದು ಸ್ಪಷ್ಟ ನಮಗೆ ಗೊತ್ತಾಗುತ್ತೆ ಅದು ಕ್ಷಾತ್ರಯುಗ ವೀರಯುಗ. ಹಾಗಾಗಿ ಪಂಪನ ಭಾರತದಲ್ಲಿ ಅದು ಸ್ಪಷ್ಟವಾಗಿ ಪ್ರತಿಬಿಂಬಿತವಾಗುತ್ತೆ. ಅವನು ಏನ್ ಹೇಳ್ತಾನೆ ಬೆಳಗುವ ಲೌಕಿಕ ಅನ್ನತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಗೆ. ಅವನು ಎಂಥದ್ದು ಅಂತಂದ್ರೆ ಈವ ಇರಿವ ಮತ್ತು ಕಾವ ಅಂತ ಅಂದ್ರೆ ದಾನ ಕೊಡ್ತಕ್ಕಂಥ ಗುಣ ತ್ಯಾಗದ ಗುಣ ಈವ ಅಂತ ಕೊಡೋದು. ಇರಿವ ಅಂದ್ರೆ ಶತ್ರುಗಳ ಜೊತೆ ಹೋರಾಡಿ ಅವ್ರನ್ನ ಕೊಲ್ತಕ್ಕಂಥದ್ದು. ಕಾವ ಗುಣ ಅಂದ್ರೆ ಮರ ಹೊಕ್ಕವ್ರನ್ನ ಶರಣ ಬಂದವ್ರನ್ನ ಕಾಪಾಡ್ತಕ್ಕಂಥ ಗುಣ. ರಂಧನ ಗದಾಯುದ್ದಲ್ಲೂ ಕೂಡ ಕಂಡು ಬರುತ್ತೆ. ಇದು ಪಂಪನ ವಿಕ್ರಮಾರ್ಜುನ ವಿಜಯದಲ್ಲೂ ಕೂಡ ಈವ ಇರಿವ ಮತ್ತು ಕಾವ ಗುಣಗಳು ಕಂಡು ಬರುತ್ತೆ. ಅಲ್ಲೊಂದು ಸಂದರ್ಭ ಏನ್ ಬರುತ್ತೆ ಅಂತಂದ್ರೆ ಅಗ್ನಿಗೆ ಕಾಂಡವನವನ್ನ ಅವನು ಅರ್ಜುನ ಆಹುತಿ ಕೊಡ್ಬೇಕಾಯ್ತು. ಆ ಸಂದರ್ಭದಲ್ಲಿ ಒಂದು ಪದ್ಯ ಬರುತ್ತೆ. ಅಲ್ಲಿ ಏನ್ ಪದ್ಯ ಅಂತಂದ್ರೆ ಅದು ನಿಜವಾಗೂ ಆಶ್ಚರ್ಯ ಆಗುತ್ತೆ. ಅದು ಪಂಪನ ಕಾಲದ ಯುಗ ಧರ್ಮವನ್ನು ಬಿಂಬಿಸ್ತಕ್ಕಂಥ ಪದ್ಯ. ಅವನು ಇವನ ಹತ್ರ ಬಂದು ನನಗೆ ಇದು ಆಹುತಿ ಕೊಡ್ಬೇಕು ಇದನ್ನ ಕೊಡ್ಬೇಕು ಹಾಗೆ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ ಒತ್ತಿ ತರುಂಬಿನಿಂದ ರಿಪುಭೂಜ ಸಮಾಜದ ಬೇರ್ಗಳ ನಭಕ್ಕೆತ್ತದೆ ಬಂದು ತನ್ನ ಮರೆ ಒಕ್ಕಡೆ ಕಾಯದೆ ಜಾಗದ ಒಳಪಿನ ಅಚ್ಚೊತ್ತದೆ ಮಾಂಡು ಬಾಳುವ ಪುಳು ವಾನಸನೆಂಬನ್ ಅಜಾಂಡಮೆಂಬುದು ತತ್ತಿಯ ಪುಳುವಳಿ ತತ್ತಿಯ ಪಣ್ಣೊಳಿರುವ ಹುಡುವಲ್ಲದೆ ಮಾನಸನೇ ಅಂತ ಹೇಳಿ ಕೃಷ್ಣನಿಗೆ ಅವನು ಹೇಳ್ತಾನೆ ನಾನು ಇವನಿಗೆ ಆಶ್ರಯ ಕೊಟ್ಟಿದ್ದೀನಿ ಇವನು ಕಾಂಡವನವನ್ನು ದಹಿಸ್ಬೋದು ಯಾರೇನ ಅವನಿಗೆ ಮೇಲೆ ಎದುರು ಬಿದ್ರೆ ಅಥವಾ ಅವನ ಮೇಲೆ ಆಕ್ರಮಣ ನಾನು ನೋಡ್ಕೊಡ್ತೀನಿ ಹಾಗೆ ಅಂತ ಹೇಳಿ ಅವನಿಗೆ ಪೂರ್ತಿ ಅರ್ಜುನ ಅವನಿಗೊಂದು ಅಭಯವನ್ನು ಕೊಡ್ತಾನೆ. ಅವಾಗ ಕೃಷ್ಣನಿಗೆ ಕೈಲಿ ಹೇಳ್ತಾ ಈ ಮಾತನ್ನು ಹೇಳಿಸ್ತಾನೆ ಏನು ಅಂದ್ರೆ ಒತ್ತಿ ತರುಂಬಿನಿಂದ ರಿಪುಭೂಜ ಸಮಾಜದ ಬೇರ್ಗಳನ್ನು ನಭಕ್ಕೆತ್ತದೆ ಶತ್ರುಗಳ ಇದನ್ನ ಪೂರ್ತಿ ತಲೆಕೆಳಕ್ ಮಾಡಿದೆ ರಿಪು ಶತ್ರು ರಾಜರುಗಳ ಬೇರುಗಳನ್ನೆಲ್ಲ ಮೇಲಕ್ಕೆ ಮಾಡೋದು ಅಂತ ಬೇರ್ ಮೇಲಕ್ಕೆ ಮಾಡೋದು ಅಂದ್ರೆ ನಾಶ ಮಾಡೋದು ಅಂತ ಅರ್ಥ. ಹಾಗೆ ಮಾಡದೇ ಇದ್ರೆ ಮತ್ತೆ ಬಂದು ತನ್ನ ಮರೆ ಹೋಗ್ಕೊಡೆ ಕಾಯದೆ ತನಗೆ ಮರೆ ಹೋಗ್ತಂಥವ್ರನ್ನ ಕಾಯದೇ ಇದ್ರೆ ಮತ್ತು